ಹಾಸನದ ಹಳೆಬೀಡು. ಹಳೆಬೀಡು ಕೂಡ ಒಂದು ಪ್ರವಾಸಿ ತಾಣವಾಗಿದೆ. ಈ ಪ್ರವಾಸಿ ತಾಣದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನ ಆಚರಿಸಲಾಗಿದೆ. ಈ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನ ಪ್ರವಾಸೋದ್ಯಮ ಶಾಂತಿ ಧ್ಯೇಯ ಅನ್ನುವಂತಹ ವಿಶೇಷ ವಾಕ್ಯದಡಿ ಆಚರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಏನು, ಈ ಕಾರ್ಯಕ್ರಮದಿಂದ ಪ್ರವಾಸೋದ್ಯಮಕ್ಕೆ ಯಾವ ರೀತಿ ಉಪಯೋಗ ಆಗಲಿದೆ, ಜನರಿಗೆ ಏನು ಸಂದೇಶವನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡೋಣ. ಈ ದಿನ ಸರ್ಕಾರದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯಾಧಿಕಾರಿಗಳು ಹಾಗೂ ಮಾನ್ಯ ಕಾನೂನು ಅಧಿಕಾರಿಗಳ ನಿರ್ದೇಶನ ಮತ್ತು ಸಲಹೆ ಸೂಚನೆಯಂತೆ ಈ ದಿನ ಬೆಳಗ್ಗೆ 7 ಗಂಟೆಯಿಂದ ನಾವು ಹೊಳೆಬೀಡು ಗ್ರಾಮದ ಶ್ರೀ ವಿಶ್ವೇಶ್ವರ ದೇವಸ್ಥಾನದ ಆವರಣ ಮತ್ತು ಕಾರ್ ಪಾರ್ಕಿಂಗ್ ಮತ್ತು ಮುಖ್ಯ ರಸ್ತೆ ಒಳ ರಸ್ತೆಗಳೆಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಇನ್ನೂ ಕೂಡ ಒಂದು ಕಾರ್ಯ ಮುಗಿದಿಲ್ಲ, ಅರ್ಧಕ್ಕೆ ನಿಂತಿದ್ವಿ. ತಿಂಡಿ ತಿನ್ನಕ್ಕೆ ಅಂತ ಹೋಗಿ ಮತ್ತೆ ಈಗ ಮುಂದಕ್ಕೆ ಚಾಲನೆ ಮಾಡ್ತೀವಿ. ಸೊ ಇದರಲ್ಲಿ ದಿನನಿತ್ಯ ನಾವು ಕೆಲಸ ಮಾಡ್ತಾ ಇದೀವಿ. ನಮ್ದು ಗಾಡಿ ಟ್ರ್ಯಾಕ್ಟು ಮತ್ತು ಒಂದು ಆಟೋ ಡೈಲಿ ಕಸನ ಹೆಚ್ಚುವಳಿ ಮಾಡುತ್ತೆ. ಮುಖ್ಯ ರಸ್ತೆಯಲ್ಲಿ ಅಲ್ಲೇ ಇದ್ದಂತ ಕಸನ ಒಣ ಕಸನ ಅದು ನಮ್ಮ ಗಣತಾಜ್ಯ ವಿಲೇವ ಘಟಕಕ್ಕೆ ಅದನ್ನ ತಗೊಂಡು ಹಾಕಿ ಅಲ್ಲಿ ನಾವು ಸಗ್ರಿಗಿಜನ್ ಮಾಡಿ ಡಿವೈಡ್ ಮಾಡಿ ಕಸನ ಪ್ರತ್ಯೇಕ ವಿಂಗಡಿಸಿ ಇದು ಮಾಡ್ತೀವಿ. ಇದು ಇದು ಇಷ್ಟಕ್ಕೆ ಏನು ಕೊನೆಯಲ್ಲ, ಡೈಲಿ ನಮ್ಮಲ್ಲಿ ದಿನನಿತ್ಯ ನಡೀತಾ ಇದೆ. ಈಗಲೂ ಕೊನೆಯೈತೆ, ದಿನನಿತ್ಯ ನಾಳೆನೂ ಕೂಡ ಪ್ರತಿ ದಿನತೆ ನಡೆಯುತ್ತೆ. ಸುಮಾರು 10 ಲಕ್ಷ ರೂಪಾಯಿನಲ್ಲಿ ಶೆಡ್ಡನ್ನು ಕಟ್ಟಿದ್ದಾರೆ. ಅದಕ್ಕೆ ಸರ್ಕಾರದವರು 3 ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಸಿಇಒ ಹೆಸರಿಗೆ 3 ಎಕರೆ ಜಮೀನ ರಿಲೀಸ್ ಮಾಡಿದ್ದಾರೆ. ಅದರಂತೆ ನಾವು ಖಾತೆ ಭಾಗ ನಮ್ಮ ಪಂಚಾಯತಿ ಖಾತೆ ಡಾಕ್ಯುಮೆಂಟ್ ಅಲ್ಲಿದೆ, ಅದೆಲ್ಲ ಕ್ಲೀನ್ ಮಾಡಿಸಿದ್ದು ಘಟಕ ಇದೆ. ಅಲ್ಲೆಲ್ಲ ತಗೊಂಡೋಗಿ ಹಾಕಿದ್ಮೇಲೆ ತದಂತ ಅಲ್ಲಿ ಲೇಬರ್ ಇದೆ 4 ಜನ, ಅವರು ಅದನ್ನೆಲ್ಲ ಸಗ್ರಿಗೇಷನ್ ಮಾಡ್ತಾರೆ. ಸಗ್ರಿಗೇಷನ್ ಮಾಡಿ ಅದು ಬಂದಂತ ಆ ಕಸನ ಏನು ಮಾರ್ಕೆಟಿಂಗ್ ಇರುತ್ತೆ, ಸಂಬಂಧಪಟ್ಟ ಗುಜರಿ ವ್ಯಾಪಾರದವರು ಅದನ್ನು ತಗೊಂಡು ಹೋಗ್ತಾರೆ. ಮಾರ್ಕೆಟ್ ಇದಕ್ಕಂತೆ ಅದನ್ನ ಖರೀದಿ ಕೊಟ್ಟು ಅದನ್ನ ಶಿಫ್ಟ್ ಹಾಕಿ ಬಿಲ್ನ ಪಂಚಾಯತ್ ಖಾತೆ ಹಣನ ಜಮಾ ಮಾಡ್ತಾರೆ. ಹೆಸರು ಚಿಂಚೋಮಿ ಅಂತೇಳಿ, ಜಿಲ್ಲಾ ಯೋಜನಾ ಸಂಯೋಜಕ, ಸ್ವಚ್ಛ ಭಾರತ್ ಮಿಷನ್ ಹಾಸನ ಜಿಲ್ಲಾ ಪಂಚಾಯತಿನಲ್ಲಿ. ಸೊ ಈಗ ನಾವೇನು ಸ್ವಚ್ಛತೆ ಸೇವಾ ಕಾರ್ಯಕ್ರಮ ಅಕ್ಟೋಬರ್ 2ರವರೆಗೆ ನಡೆಯುತ್ತೆ. ಈ ನಾವು ಸೆಪ್ಟೆಂಬರ್ 14ರಿಂದ ಎಲ್ಲಾ ಗ್ರಾಮ ಹಳ್ಳಿಗಳಲ್ಲಿ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ಜನರಿಗೆ ಮೂಲದಲ್ಲೇ ತ್ಯಾಜ್ಯ ವಿಲೇವಾರಿನ ಮಾಡೋದ್ರ ಬಗ್ಗೆ, ಅವ್ರ ಮನೆಯಿಂದಲೇ ಸ್ಯಾಗ್ರಿಗೇಷನ್ ಮಾಡೋದ್ರ ಬಗ್ಗೆ ನಾವು ತಿಳುವಳಿಕೆ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮಾಸ್ಕ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಮುಖ್ಯವಾಗಿ ಏನಂದ್ರೆ ಸಾರ್ವಜನಿಕರು, ಶ್ರಮಿಕರು ಮತ್ತು ಸಾರ್ವಜನಿಕರು ಅವ್ರದ್ದು ಎಲ್ಲರೂ ಆರೋಗ್ಯ ದೃಷ್ಟಿಯಿಂದ ಮತ್ತೆ ನಮ್ಮ ವೈಯಕ್ತಿಕ ಆರೋಗ್ಯ ದೃಷ್ಟಿಯಿಂದ ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿದೆ. ಸ್ವಚ್ಛತೆ ಈ ಸೇವೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ತಕ್ಕಂಥದ್ದು, ಶ್ರಮದಾನ ಮೂಲಕ ಎಲ್ಲಾ ಕಾರ್ಯಕ್ರಮವನ್ನು ಮಾಡ್ಲಿಕ್ಕಿದ್ದೇವೆ. ಇವತ್ತು ನಮ್ಮ ಜಿಲ್ಲೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಅಕ್ಟೋಬರ್ 2ರವರೆಗೂ ಇರ್ತದೆ. ಅಕ್ಟೋಬರ್ 2ರವರೆಗೂ ಈ ಕಾರ್ಯಕ್ರಮ ನಡೀತದೆ. ಈ ಪ್ರವಾಸೋದ್ಯಮ ಇಲಾಖೆಯ ಒಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಪ್ರವಾಸಿ ತಾಣವಾದಂತಹ ಹಳೆಬೀಡಿನಲ್ಲಿ ನಾವು ಸ್ವಚ್ಛತಾ ಶ್ರಮದಾನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಪ್ರವಾಸೋದ್ಯಮ ಇಲಾಖೆ, ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟು, ಜಿಲ್ಲಾ ಪಂಚಾಯತಿ, ಆರೋಗ್ಯ ಇಲಾಖೆ, ಇತರ ಹಲವಾರು ಇಲಾಖೆಗಳು ಸೇರಿ ಇವ ಬೆಳಗ್ಗೆಯಿಂದ ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿವರೆಗೆ ಸುಮಾರು 1.5 ಕಿಲೋಮೀಟರ್ ನಾವು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿದ್ದೀವಿ. ಸ್ವಚ್ಛಗೊಳಿಸುವಾಗ ಸಮುದಾಯ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿದ್ದೀವಿ, ದೇವಸ್ಥಾನದ ಆವರಣ ಸ್ವಚ್ಛಗೊಳಿಸಿದ್ವಿ. ಇದೇನು ಸಾರ್ವಜನಿಕರು ಓಡಾಡತಕ್ಕಂಥ ಈ ಸರ್ಕಲ್ಲು, ಇದನ್ನೆಲ್ಲ ಸ್ವಚ್ಛಗೊಳಿಸಿದ್ದೀವಿ. ಇದೇ ಕೆಲಸ ಇವತ್ತೊಂದಕ್ಕೆ ಸೀಮಿತವಾಗಲ್ಲ, ಇದು ಕಂಟಿನ್ಯೂ ಆಗಿ ನಡೀತದೆ. ಅದನ್ನ ಪಂಚಾಯತಿಯವರು ಕಾರ್ಯಕರ್ತ ಮಾಡ್ತಾರೆ. ನನ್ನ ಹೆಸರು ಛಾಯಾದೇವಿ ಸರ್, ಹಳೆಬೀಡು ಆಶಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಮನೆ ಸುತ್ತಮುತ್ತ ಸ್ವಚ್ಛತೆ ಬಗ್ಗೆ ತಿಳಿಸ್ತೀವಿ, ಮತ್ತೆ ನಮ್ಮ ಆರೋಗ್ಯ ಅಲ್ಲದೆ ಸುತ್ತಮುತ್ತಲಿನ ಸ್ವಚ್ಛತೆ ಬಗ್ಗೆ ತಿಳಿಸ್ತೀವಿ. ಜನಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತೀವಿ, ಮತ್ತೆ ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಮಾಡಿಕೊಂಡು ನಾವಲ್ಲದೆ ಪರಿಸರನ ಸ್ವಚ್ಛವಾಗಿಟ್ಕೋಬೇಕು ಅಂತ ತಿಳಿಸ್ತೀವಿ. ನಮ್ಮ ಜೊತೆ ನಮ್ಮ ಜನಗಳ ಪರಿಸರ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕು ಅಂತ ತಿಳಿಸ್ತೀವಿ. ಮೊದಲಿಗೆ ಸ್ವಚ್ಛತೆನೇ ನಮಗೆ ಆರೋಗ್ಯ ಸರ್. ಆರೋಗ್ಯವೇ ಭಾಗ್ಯ ಅಂದಂಗೆ ಸ್ವಚ್ಛತೆ ಮಾಡ್ಕೊಂಡ್ರೆ ನಮ್ಮಲ್ಲಿರೋ ಆರೋಗ್ಯ ನಮಗೆ ಕಾಪಾಡ್ಕೋಬಹುದು. ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಳ್ಳಕ್ಕೆ ನಮ್ಮ ಸ್ವಚ್ಛತೆ ನಾವೇ ಮಾಡ್ಕೋಬೇಕು ಸರ್. ನಾವಲ್ಲದೆ ನಮ್ಮ ಸುತ್ತಮುತ್ತಲಿನವರಿಗೂ ತಿಳಿಸ್ಬೇಕು, ನಮ್ಮ ಸ್ವಚ್ಛತೆ ನಾವೇ ಕಾಪಾಡ್ಕೋಬೇಕು, ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು. ನನ್ನ ಹೆಸರು ರಾಧಾ ಅಂತೇಳಿ, ನಾನು NRLMನ ಬೇಲೂರು ತಾಲೂಕು NRLMನ ಕ್ಲಸ್ಟರ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಗ್ರಾಮ ಪಂಚಾಯತಿಯ ನಿರ್ದೇಶನದಂತೆ ನಾವು NRLMನ ಸದಸ್ಯರು ಮತ್ತೆ ಎಲ್ಲಾ ಇಲಾಖೆಗಳ ಸದಸ್ಯರು ಕೂಡ ಈ ಒಂದು ಸ್ವಚ್ಛತಾ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಸ್ವಚ್ಛತಾ ಸೇವಾ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಮ್ಮ ಸುತ್ತಮುತ್ತ ಪರಿಸರ ಸ್ವಚ್ಛತೆಯಿಂದ ಇದ್ರೆ ನಾವೆಲ್ಲರೂ ಕೂಡ ಆರೋಗ್ಯದಿಂದ ಇರ್ತೀವಿ. ನಾವು ನಮ್ಮ ಮನೆಯ ಸುತ್ತಮುತ್ತ ಮಾತ್ರ ಅಲ್ಲದೆ ನಮ್ಮ ಪರಿಸರನ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಗ್ರಾಮ ಪಂಚಾಯತಿ ನಿರ್ದೇಶನದಂತೆ ನಾವು ಈ ಒಂದು ಸ್ವಚ್ಛತಾ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಆರೋಗ್ಯ ಮತ್ತೆ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಸರ್. ಅಲ್ಲ, ಪ್ರತಿದಿನ ಈ ಒಂದು ನಮ್ಮ ಸುತ್ತಮುತ್ತ ನಾವು ಬರೀ ನಮ್ಮ ಮನೆಯ ಮಾತ್ರ ಅಲ್ಲದೆ ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ಕೋಬೇಕು, ನಮ್ಮ ಸುತ್ತಮುತ್ತಲಿನ ಪರಿಸರನ ಸ್ವಚ್ಛವಾಗಿಟ್ಕೊಂಡ್ರೆ ನಮ್ಮ ದೇಶ ಒಂದು ಸ್ವಚ್ಛತೆಯಿಂದ ಅಭಿವೃದ್ಧಿಯನ್ನು ಕಾಣುತ್ತೆ ಅನ್ನೋ ಒಂದು ಉದ್ದೇಶದಿಂದ ಪ್ರತಿದಿನ ಈ ಸ್ವಚ್ಛತೆಯನ್ನ ಸಾರ್ವಜನಿಕರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅರಿವನ್ನ ಮೂಡಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಸರ್.